ಸಾಧು ಡಿ ಈ ಊರಿನ ಕೆ ಜಿ ಎಫ್ ಸರ್ ಜಿ ಎಫ್ ಎನ್ ಜಿ ಎಫ್ ಎನ್ ಕಂಪನಿ 1980 ಮುಂದೆನೇ ಅದು ರಿಜಿಸ್ಟರ್ ಆಗಿದೆ ಆಲ್ ಓವರ್ ಇಂಡಿಯಾ. ಇದು ಇಲ್ಲಿ ಬಂದು ನನಗೆ ಅದರಲ್ಲಿ ಮೆಂಬರ್ಶಿಪ್ ಆಗೋದಕ್ಕೆ ಮಾಧವ್ ರೆಡ್ಡಿನೂ ಒಬ್ಬನು ಇದ್ದಾನೆ ಬಂಗಾರಪೇಟೆನಲ್ಲಿ ಫೀಲ್ಡ್ ಆಫೀಸರ್. ಅವ್ರು ಕರ್ಕೊಂಡು ಹೋಗಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ 3 ಡೇಸ್ ಕನ್ವೆನ್ಷನ್ ನಡೆದಿದೆ. ಅಲ್ಲಿ ಹೋಗಿ ಪಿ ಸಿ ರೆಡ್ಡಿಗೋ ಇವ್ರಿಗೆ ಚೇರ್ಮನ್ಗೆ ಇಬ್ಬರಿಗೂ ಇಂಟ್ರೊಡ್ಯೂಸ್ ಮಾಡಿ ನಮ್ಮಲ್ಲೇ ಕಂಪನಿಯಲ್ಲಿ ಜಾಯಿನ್ ಮಾಡಿಕೊಂಡಿದ್ದಾರೆ. ಅದರಿಂದ ಒನ್ ಆಫ್ ದ ಮೆಂಬರ್ ಆಫ್ ಗೋಲ್ಡನ್ ಪ್ರಾಜೆಕ್ಟ್. ಆವಾಗ ನನ್ನ ಹತ್ರ ಅಮೌಂಟು ಇದು ಮಾಡಲಿಲ್ಲ. ಅವರು ಕಂಪನಿ ಇದರಲ್ಲಿ ಎಂಪ್ಲಾಯಿ ಹತ್ರ ಇದು ಮಾಡಿದ್ದಾರೆ. ಆಮೇಲೆ ಏನಾಯ್ತಂದ್ರೆ ಆ ವರ್ಷನೇ 1997ನಲ್ಲಿ ಇದು ಏನೋ ಜಾಗ ಇದ್ದರೆ ನೋಡಿ ನಾವು ತಗೊಳ್ಳೋಣ. ನಾನು ಪಿ ಸಿ ರೆಡ್ಡಿ ಹೇಳಿದ ಮೇಲೆ ನಾನು ಪುಳಿಯೋಧರನಕ್ಕೆ ಹೇಳಿದ್ದೀನಿ. ಪುಳಿಯೋಧರನ ಏನು ಮಾಡಿದ್ದಾನೆ ಸರಿ ತಗೊಳ್ಳ ಎಷ್ಟು ಬೇಕು ಅವರು 10 ಎಕರೆಗೆ ಮೇಲೆ ಬೇಕು ಅಂತ ಹೇಳಿದ ಮೇಲೆ ಈ ಜಾಗ ಬಂದು ಪುಳಿಯೋಧರನೇ ತಗೊಂಡು ನಮ್ಮ ಕಂಪನಿಗೆ ಕೊಟ್ಟಿರೋದು 17 ಎಕರೆ. ಅದು ಬಂದ ಮೇಲೆ 1999ನಲ್ಲಿ ನಮಗೆ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಈ ಲ್ಯಾಂಡೆಲ್ಲ ತಾವು ನೋಡ್ಕೊಳ್ಳಿ, ಯಾಕಂದರೆ ಹೊಸದ ನಮಗೆ ತಗೊಂಡಿದ್ದು ಯಾರೇನ ಬರ್ತಾರೆ ಇಲ್ಲ ನೋಡ್ಕೊಳ್ಳಿ. ಇನ್ನು ನಮಗೊಂದು ಆತ್ರಿಜ ಲೆಟ್ರ್ ನಮ್ಮ ಚೇರ್ಮನ್ ಮುಖಾಂತರ ಮೇಲೆ ನಮ್ಗೆ ಕೊಟ್ಟಿದ್ದು ಅದೇ ಚೇರ್ಮನ್ ಇದಕ್ಕೆ ಅವ್ರು ಕೊಟ್ಟಿದ ಮೇಲೆ ಕೆಲವು ದಿವಸ ಇದಿದೆ ಯಾರೂ ಇದನ್ನೆಲ್ಲ. ಇವರು ಮಂಜು ರೈಲ್ವೆ ಮಂಜು ಸುನಿಲ್ ದೇವಯ್ಯ ವಿಜಯಕುಮಾರ್ ಆ್ಯಂಡ್ ಈಶ್ವರ್ ಇವರು 4 ಜನ ಸೇರಿ ಈ ಜಾಗ ನೋಡಿಬಿಟ್ಟು ಯಾರನ್ನೋ ಆಂಧ್ರ ಅವರು ಕರ್ಕೊಂಡು ಬಂದು 3 ಜನನೇ ಅವ್ರ ಹೆಸರಿನಲ್ಲಿ ಒಂದು ಜಿ ಪಿ ಕೊಟ್ಟಿದ್ದಾರೆ. ಅವರು ಜಿ ಪಿ ಕೊಟ್ಟಿಲ್ಲ ಒಂದು ಲೆಟ್ರ್ನಲ್ಲಿ ಕೊಟ್ಟಿದೆ. ಅದು ತಗೊಂಡು ಬಂದು ಬೋಕಸ್ ರೆಕಾರ್ಡ್ ಮಾಡಿ ಇವರು ಇದು ಮಾರೋದಕ್ಕೆ ಇದು ಮಾಡಿದ್ದಾರೆ. ನಾನೇನು ಮಾಡಿದ್ದೀನಿ ಇದು ಕೆ ಡಿ ಎಗೆ ರಿಪೋರ್ಟ್ ಕೊಟ್ಟು ಫಸ್ಟ್ ಇದು ಡಿಮಾಲಿಷ್ ಮಾಡಿ ಕಲ್ಲುಗಳೆಲ್ಲ ತಗೊಂಡು ಹೋಗಿಬಿಟ್ಟಿದ್ದಾರೆ. ಹೋಗಿದ ಮೇಲೇನೋ ಅದು ಇವ್ರಿಗೂ ಒಂದು ಲೆಟ್ರ್ ಕೊಟ್ಟಿದ್ದೀನಿ ಈ ಥರ ಅದು ಬೋಕಸ್ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದಾರೆ. ಇದು ಬಂದು ಒಂದು ಟ್ರಸ್ಟ್ ಇದು ಲ್ಯಾಂಡ್ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ನಾನು ಸಬ್ ರಿಜಿಸ್ಟ್ರಾರ್ಗೆ ಲೆಟ್ರ್ ಕೊಟ್ಟಿದ್ದೀನಿ. ಆನಾನು ಅವ್ರಿಗೆ ನೀವು ಹೋಗಿ ಕೇಸ್ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಆಮೇಲೆ ಏನು ಮಾಡಿದ್ದೀನಿ ಕೇಸ್ ಹಾಕ್ಬಿಟ್ಟಿದ್ದೀನಿ. ಕೇಸ್ ಹಾಕಿದ ಮೇಲೆ ಟೆಂಪ್ರವರಿ ಸ್ಟೇ ಕೊಟ್ಟಿದ್ದಾರೆ. ಸ್ಟೇ ಕೊಟ್ಟಿದ್ದೇನೇನು ಕೂಡ ತಿಂಗಳಿಗೆ ಕೋರ್ಟ್ ಅಟೆಂಡ್ ಮಾಡಬೇಕು ಸ್ಟೇ ತಗೊಳ್ಬೇಕು. ಆನ ಸ್ಟೇ ತಗೊಂಡಿದ ಮೇಲೇ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಆಮೇಲೆ ಇದು ಆಗೋದಿಲ್ಲ ಏನು ಮಾಡಿದ್ದೀನಿ ಕಲೆಕ್ಟ್ರ್ ಹತ್ರ ಹೋಗಿ ಎಲ್ಲ ಡಾಕ್ಯುಮೆಂಟು ಕೊಟ್ಟು ಅವ್ರ ಮುಖಾಂತರ ಈ ಕೇಸ್ ಆಲ್ರೆಡಿ ಸುಪ್ರೀಂ ಕೋರ್ಟ್ನಲ್ಲಿ ಇದೆ. ಅದು ಜಿ ಎಫ್ ಎಲ್ದು ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಇದೆ. ಅದು ಸುಪ್ರೀಂ ಕೋರ್ಟಿಗೆ ಅಟ್ಯಾಚ್ ಮಾಡಿಬಿಡು ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಬೇಕನ್ನು ಕಲೆಕ್ಟ್ರ್ ಹತ್ರ ಕೇಳಿದ್ದೀನಿ. ಸರಿ ಎಲ್ಲ ಡಾಕ್ಯುಮೆಂಟ್ ತಗೊಂಡು ಬನ್ನಿ ಇನ್ನು ಹೇಳಿದ್ದಾರೆ. ಅದೇ ಥರನೇ ಅವರು ವಿಲೇಜ್ ಅಕೌಂಟ್ ವಿಜಯ್ ದೇವ್ ಅವರು ನಾನು ತಗೊಂಡು ಹೋಗಿ ಕಲೆಕ್ಟ್ರ್ ಹತ್ರ ಕೊಟ್ಟಿದ್ದೀವಿ. ಕಲೆಕ್ಟ್ರ್ ಏನು ಮಾಡಿದ್ದಾರೆ ಇದು ಸುಪ್ರೀಂ ಕೋರ್ಟ್ ಕಮಿಟಿಗೆ ಒಂದು ಕಮಿಟಿ ಇದೆ ಅಂತ ಕಮಿಟಿಗೆ ಅಲ್ಲಿ ಕಳಿಸಿದ್ದಾರೆ. ಅವರು ಕಳಿಸಿದ ಮೇಲೆ ನನಗೆ ಲೆಟ್ರ್ ಸುಪ್ರೀಂ ಕೋರ್ಟ್ ಈ ಥರ ನೀನು ಸರ್ವೆ ನಂಬರ್ ಮುಂದಕೊಂಡು ಎಲ್ಲನೂ ಅವರು ಇದು ಮಾಡಿದ್ದಾರೆ ಲೆಟ್ರ್ಗೆ ಕಳಿಸಿದ್ದಾರೆ. ತಿರುಗಿ ಬಂದು ಯಾರ್ಯಾರು ಖಾತೆ ಮಾಡಿದ್ದಾರೆ ಏನು ಮಾಡಿದ್ದಾರೆನೋ ಇವ್ರಿಗೆ ಲೆಟ್ರ್ ಕಳಿಸಿದ ಮೇಲೆ ಅವರು ಏನು ಮಾಡಿದ್ದಾರೆ ತಹಸೀಲ್ದಾರ್ಗೆ ಇದು ರೆಫರ್ ಮಾಡಿ ಎಲ್ಲಿ ಖಾತೆ ಮಾಡಿದ್ದಾರೋ ಆ ಖಾತೆ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿ ಜಿ ಎಫ್ ಇದು. ಇನ್ನು ಕಲೆಕ್ಟ್ರ್ ಹೇಳಿದ ಮೇಲೆ ಇವರು ಡಿ ಕೆ ರವಿ ಅವರು ಇರುವಾಗ ಅವರು ಏನು ಮಾಡಿದ್ದಾರೆ ನಾನು ಹೋಗಿ ಕಂಪ್ಲೇಂಟ್ ಕೊಡೋ ಟೈಮ್ನಲ್ಲಿ ಕೂಡ ಪುಣ್ಯಾತ್ಮ ಏನು ಹೇಳಿದ್ದಾರೆ ಗೊತ್ತಾ, ನಾನು ನಿಂತ್ಕೊಂಡು ಇದು ಮಾಡಿದರೆ ಅವ್ರ ಹತ್ರ ಮಾತಾಡಿದರೆ ಕೂತ್ಕೊಂಡು ಮಾತಾಡಿನಿ ಹೇಳಿದ್ದಾರೆ. ನಾನು ಏನು ಮಾಡಿದ್ದೀನಿ ಪರವಾಗಿಲ್ಲ ಸಾರಿನ ನೀವು ಕೂತ್ಕೊಳ್ತೀರಾ ಇಲ್ಲ ನಾನು ನಿಂತ್ಕೊಳ್ಳಲ್ಲ
ಇನ್ನು ಅವರು ಹೇಳಿ ನನ್ನ ಕೂತ್ಬಿಟ್ಟು ಆಮೇಲೆ ಅವರು ಮಾತಾಡಿದ್ದು. ಆಮೇಲೆ ಏನಾಯಿತು, ಇದೆಲ್ಲ ಬಂದು ಇವರು ಯಾರು ಮಂಜು ಅವರೆಲ್ಲ ಬಂದು ನನ್ನೇ ತ್ರಿಟನ್ ಮಾಡಿ ನನಗೆ ರೌಡೀಸ್ ಎಲ್ಲ ಮಾಡಿ ಅವರೆಲ್ಲ ಇದು ಮಾಡಿದ್ದಾರೆ. ಕಂಪ್ಲೇಂಟು ಇದು ನಮ್ಮ ಬಿಮೆಲ್ ಸ್ಟೇಷನಲ್ಲಿ ಎಷ್ಟು ಕಂಪ್ಲೇಂಟು ನನ್ನ ಹತ್ರ ಇದೆ. ಏನು ಆಯ್ತಾ ಅದು ಬರೋದು ನೋಡೋದು, ಸರಿ ನೀವು ಕಟ್ಟಪ್ಪ ಅವ್ರ ಹತ್ರ ಇದು ಕೊಡ್ತಾರೆ. ನನ್ನ ಹತ್ರ ಹಣ ಕೇಳಿದ್ದಾರೆ, ನಾನು ಕೊಡಲಿಲ್ಲ. ಅವರು ಎಷ್ಟನ್ನು ಕೇಳಿಲ್ಲ, ಅವರು ಹೋಗ್ತಾರೆ ಒಳಗಡೆ ಇದು ಮಾಡ್ತಾರೆ. ಅವರು ಮಾತಾಡ್ಕೊಂಡ್ಮೇಲೆ ಅವರು ಸರಿ ನೀ ಏನನ್ನು ಮಾಡಪ್ಪ, ಇಬ್ಬರು ಬಂದು ಏನಾಗುತ್ತೆ ನೋಡೋಣ ಇನ್ನು ಇವರು ಇದು ಮಾಡಿದ್ದಾರೆ. ಇನ್ನು ಆ ಥರನೇ ಇದು ಮನೆ ಎಲ್ಲ ಕಟ್ಟಿರೋದು, 7-8 ಮನೆ ಕಟ್ಟಿದ್ದಾರೆ. ಅದು ಶೆಡ್ ಒಂದು ಎರಡು ಒಂದು ಹತ್ತು ಒಂದು 5-6 ಶೆಡ್ ಇದೆ ಇದೆ. ಮುಂದುಗಡೆ ಒಂದು ಇವನು ಅವರು ವೆಟ್ನರಿ ಡಾಕ್ಟ್ರ್, ಅವನು ವೆಟ್ನರಿ ಡಾಕ್ಟ್ರೇ ಇಲ್ಲಿ ಬಂದು ಇದು ಮಾಡ್ತಿದ್ದಾನೆ. ಸುನೀಲ್ ದೇವಯ್ಯ ಸೈಟನ್ನು ಹೇಳಿಬಿಟ್ಟು ಮೀನು ಅಂಗಡಿ ಮಾಡ್ತಾಯಿದ್ದಾನೆ ಇವನು. ಆ ಕಡೆ ಇರೋವನು ಒಂದು ಮಿಲ್ಟ್ರಿ ಮ್ಯಾನ್, ಅವನು ಅರೇಜಾಗಿ ಮಾಡಿ ಅದು ಹೋಟ್ಲ್ ಕಟ್ತೀನಿ ನೀ ಏನು ಮಾಡ್ತೀಯೋ ಮಾಡಿನಿ ಅವನು ರೌಡೀಸ್ ಮಾಡಿ ಅವನು ಕಟ್ತಾಯಿದ್ದಾನೆ. ಬೋಕಸ್ ಟೋಟಲಿ ಬೋಕಸ್ ಡಾಕ್ಯುಮೆಂಟ್ ಅದು ಬಂದು 83 2 ಎಕರೆ 83 ಸರ್ವೆ ನಂಬರ್ 83 2 ಎಕರೆ, ಸರ್ವೆ ನಂಬರ್ 75 4 ಎಕ್ರಸ್ ಇವರು ಬೋಕಸ್ ಇದು ಮಾಡಿದ್ದಾರೆ. 100 ಸೈಟ್ ಮಾಡಿಬಿಟ್ಟು ಮಾರಿಯೂ ಮಾರಿದ್ದಾರೆ, ಕೆಲವುದು ಇದು ಸೋಲ್ಡ್ ಔಟ್ ಮಾಡಲಿಲ್ಲ. ಬಂಗಾರಪೇಟೆ ಸ್ಟೇಷನಲ್ಲಿ ಇದೆ ಕಂಪ್ಲೇಂಟು, ಭೀಮಲ್ ನಗರ್ ಸ್ಟೇಷನಲ್ಲಿ ಇದೆ ಕಂಪ್ಲೇಂಟು, ಎಲ್ಲ ಇದೆ. ತಾಲೂಕು ಆಫೀಸ್ಗೆ ಸ್ಟಾರ್ಟಿಂಗ್ನಲ್ಲಿ ಕೊಟ್ಟಿದ್ದೀನಿ ಒಂದು ಕಂಪ್ಲೇಂಟ್ ಲೆಟ್ರನ್ನು ಕೊಟ್ಟಿದ್ದೀನಿ. ಏನೂ ಇದು ಮಾಡಲಿಲ್ಲ. ಅದು ಇವರು ಕಲಿಸಿದಾರಲ್ಲ ಡಿ ಸಿ, ಅದ ಮೇಲೆ ಅವರು ಇದು ಮಾಡ್ತಾರೆ. ಲಾಸ್ಟ್ ಇಯರ್ ಏನು ಮಾಡಿದ್ದಾರೆ, ಡಿ ಸಿ ಒಂದು ಲೆಟ್ರ್ ಇವರು ಯೋಗೇಶ್ವರನ, ಹಾಂ ಯೋಗೇಶ್ವರನ್ ವಿಲೇಜ್ ಅಕೌಂಟೆಂಟ್ ಅವ್ರಿಗೆ ಅವ್ರ ಡಿ ಸಿಯೇ ಒಂದು ಲೆಟ್ರ್ ಮೇಲೆ ಅವರು ಇದು ಗೋಲ್ಡನ್ ಪ್ರಾಜೆಕ್ಟ್ ಇದು ಏನು ಏನು ಕಂಪ್ಲೀಟಾಗಿ ಇದು ಮಾಡಬೇಕನ್ನು ಅವರು ಒಂದು ಲೆಟ್ರ್ ಕಳಿಸಿದ ಮೇಲೆ ಅವರು ಬಂದು ನನಗೆ ಹೇಳಿ, ಸಾಹೇಬ್ರೆ ಇದು ಯಾವ್ದಾನ ಏನೇನೋ ಮಾಡಿದ್ದಾರಾ ನೀವು, ಏನೋ ಇದ್ದರೆ ನೀವು ಹೇಳಿದ್ದಾರೆ. ಎಲ್ಲ ರಿಪೋರ್ಟು ಅವ್ರಿಗೆ ಕೊಟ್ಟಿದ್ದೀನಿ ಅವರು ಕಳಿಸಿಬಿಟ್ಟು ಸಾಹೇಬ್ರೆ ನಾನು ಕಳಿಸ್ತೀನಿ, ನಾನು ಹೋಗಿ ತಿರುಗಿ ಕೇಳಿದ್ದೀನಿ ಅವರ ಕೇಳೋದು ಇಲ್ಲ ಅವ್ರು ಕೊಡಲಿಲ್ಲ. ಅದು ಬಂದುಬಿಟ್ಟು ಸಾಹೇಬ್ರಿಗೆ ಕಳಿಸೋದು ನಿಮ್ಗೆಲ್ಲ ಕೊಡಬಾರ್ದು ಅದು ಥ್ರೂ ತಹಸೀಲ್ದಾರ್ಗೆ ಕಳಿಸಿದ್ದೀನಿ ಕೇಳಿದ್ದೀನಿ ಅದು ಕೂಡ ಯಾರನ್ನ ಲೆಟರ್ ಕಳಿಸಿದ್ದಾರಾ ಯಾರಾಗಿಲ್ಲ ನಮ್ಮಲ್ಲಿ ಕಂಪ್ಲೇಂಟ್ ಮಾಡಿದ್ದಾರಾ ನೋಡಬೇಕು ಸಾಹೇಬ್ರನ್ನ. ಇಲ್ಲ ಸರ್ ಕಂಪ್ಲೇಂಟ್ ಇಲ್ಲ. ಇದು ಏನಾಯಿತು ಗೋಲ್ಡನ್ ಪ್ರಾಜೆಕ್ಟ್ ಪ್ರಾಪರ್ಟಿ ಏನಾಯಿತು ಏನು ಡಿ ಸಿ ಕೇಳಿದ್ದಾರೆ, ತಹಸೀಲ್ದಾರ್ ಕೇಳಿದ್ದಾರೆ, ತಹಸೀಲ್ದಾರ್ ಬಂದು ನನಗೆ ಕಳಿಸಿದ್ದಾರೆ. ಅದು ಯಾಕೆ ಆಗಂದರೆ ನಾನು ಅರ್ಜೆಂಟ್ನಲ್ಲಿ ಒಂದು 2 ಸರ್ವೆ ನಂಬರ್ ಬಿಟ್ಬಿಟ್ಟಿದ್ದೀನಿ, ಅದು ಅರ್ಜೆಂಟ್ನಲ್ಲಿ ಬಿಟ್ಬಿಟ್ಟಿದ್ದೀನಿ ಅದು ಅದಿಲ್ಲ ಅದು ಸಪ್ರೇಟಾಗಿ ಹೋಗಿದೆ. ಬಂದಿರೋದು ಒಂದು 75 ಎಕರಸು 83-1 2 ಎಕರ 83-2-3 ಬಂದು ಏನೂ ಪ್ರಾಬ್ಲಮ್ ಇಲ್ಲ, ಅದು ನಮಗೆ ಬೇಡ ನಾನು ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಅದು ಪಾಣಿ ಬರೋದಿಲ್ಲ ನಮ್ಮ ಕಡೆ. ಕೋರ್ಟ್ಗೆ ಹೋಗಿದ್ದಾರೆ, ಅದು ಕೋರ್ಟಿದು ತೋರಿಸಿದ್ದೀನಿಲ್ಲ ನಿಮ್ಗೆ. ಹಾಂ 14 ಜನ ಕೋರ್ಟ್ಗೆ ಹೋಗಿದ್ದಾರೆ, ಹೋಗಿದ್ದು ಕೂಡ ಸರಿ ಏನು ಖಾತಾ ಇದೆ ಕೋರ್ಟ್ನಲ್ಲಿ ಕೇಳಿ ಒಂದು ಅಪ್ಲಿಕೇಶನ್ ಕೊಟ್ಟು ಅಲ್ಲಿಂದ ನಾನು ಯಾರು ಏನೇನು ಮಾಡಿದ್ದಾರೆ ಖಾತಾ ನಂಬರ್ ಏನೇನು ತಗೊಂಡು ಬಂದು ಇಲ್ಲಿ ಅವರು ರಿಜಿಸ್ಟ್ರೇಷನ್ ಆಗಿದ್ದಿಲ್ಲ, ಬೋಗಸ್ ರಿಜಿಸ್ಟ್ರೇಷನ್ ಆಗಿದೆಯಲ್ಲ ಆ ಡಾಕ್ಯುಮೆಂಟ್ ಖಾತಾ ಇದು ರೆಸಿಪ್ಟ್ ಅದೇ ಕರೆಕ್ಟ್. ಅವರು ಇಲ್ಲಿಗೆಲ್ಲ ಇದನ್ನು ಮಾಡಿದ್ದಾರೆ, ನಾನೇ ಹೇಳ್ತೀನಿ ಇಲ್ಲಿಗೆಲ್ಲ ಮಾಡಿದ್ದು ನನಗೆ ಸರಿಯಾಗಿ ಗೊತ್ತು. ಪಂಚಾಯತಿನಲ್ಲಿ ಪಂಚಾಯತಿ ಖಾತಾ ಅವರು ಸಬ್ಮಿಟ್ ಮಾಡಿದ್ದಾರೆ, ಪಂಚಾಯತಿ ಖಾತಾಕ್ಕೆ ಹೋಗಿ ನಾನು ಆರ್ ಟಿ ಐನಲ್ಲಿ ಹೋಗಿ ಅವ್ರ ಹತ್ರ ಕೇಳುವಾಗ ಆರ್ ಟಿ ಐಲಿ ಇದು ಯಾವುದು ನಮಗೆ ನಮ್ಮ ರೆಕಾರ್ಡ್ನಲ್ಲಿ ಇಲ್ಲ, ಇನ್ನು ಅವ್ರು ಕೊಟ್ಬಿಟ್ಟಿದ್ದಾರೆ. ಅದು ಲೆಟ್ರು ನನ್ನ ಹತ್ರ ಇದೆ, ಬೇಕಂದರೆ ನಾನು ಸಬ್ಮಿಟ್ ಮಾಡ್ತೀನಿ, ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಅದು ಮಾಡ್ತೀನಿ. ಇವಾಗ ಇರುವಾಗ ಮೊನ್ನೆ 20th
26th 2023 ಬೆಳಗ್ಗೆ 9 ಗಂಟೆಗೆ ಬಂದು ಓನ್ಲಿ ಫಾರ್ ವಿಲೇಜ್ ಅಕೌಂಟೆಂಟ್ ಸೆಕ್ರೆಟ್ರಿ ಅವನು ಅವನು ಬಂದು ಇಲ್ಲಿಗೆಲ್ಲ ಬಂದು ಜೈ ಗಣೇಶ್ ಅಂಡ್ ಸೆಕ್ರೆಟ್ರಿ ಬಂದು ವಿನಯ್ ಕುಮಾರ್ ಇರೆಂದು ಇವರು ದಯಾಲನ್ ಫಾದರ್ ಹೆಸರು ಬಂದು ಡೇವಿಡ್ ಇವರು ದಯಾಲನ್ ಇಟ್ಕೊಂಡು ಬಂದು ಮೆಂಬರ್ಗೆ ನನಗೆ ಫೋನ್ ಮಾಡಲಿಲ್ಲ ವಿಲೇಜ್ ಅಕೌಂಟೆಂಟ್ ಇವರು ವಿಲೇಜ್ ಪಂಚಾಯತ್ ಆಫೀಸ ಇವರು ಇದರೆಲ್ಲ ಮೆಂಬರು ಅವ್ರಿಗೆ ಒಂದು 4 ಜನ ಇವ್ರಿಗೆ ಪಿ ಡಿ ಓಕೆ ಪಂಚಾಯತ್ ಚೇರ್ಮನ್ ಇವರೆಲ್ಲ ಕರೆದು ಬಿಟ್ಟಿಲ್ಲಿ ಅವನು ಪಂಚಾಯತ್ ಮಾಡ್ತಾ ಇದ್ದೆ ಸರ್ವೆ ಸರ್ವೆಗೆ ಬಂದಿದ್ದೀನಿ ಏನು ಹೇಳಿದ್ದಾನೆ ಇದು ನನಗೆ ಏನೋ ಗೊತ್ತಿದೆ ಅಲ್ಲಿ ಬರುವಾಗ ಏನೋ ಕೋರ್ಟ್ ಆರ್ಡರ್ ಬಂದಿದ್ದೆ ನನ್ನ ಹತ್ರ ನಿಮಗೆ ಇದಕ್ಕೆ ಸಂಬಂಧ ಇಲ್ಲ ಗೆಟ್ ಔಟ್ ಏನು ಹೇಳಿದ ಹೇಳ್ತಾಗ ಏನು ಕೇಳಿದರೆ ಅದು ನಿನಗೆ ತೋರಿಸೋದಕ್ಕೆ ನಾನು ಇದಿಲ್ಲ ನಾನು ಬ್ಯಾಂಕ್ನಲ್ಲಿ ಹೋಗಿ ತಗೊಂಡು ಬಂದಿದ್ದೀನಿ ಎಲ್ಲ ರೆಕಾರ್ಡು ನೀ ಲೆಕ್ಕನೇ ಇಲ್ಲ ನೀವು ಹೋಗಿ ಇನ್ನು ಇದು ಮಾಡಿದ್ದಾನೆ ಅವನು ಅರಾಜಾಗಿ ಮಾಡಿ ಇವ್ರ ಹತ್ರ ಎಲ್ಲ ಅದಾವುದು ಲಾಸ್ಟ್ ಬಿಲ್ಡಿಂಗ್ ಇಲ್ವಾ ಆ ಬಿಲ್ಡಿಂಗ್ ಅನ್ನೋ ಹತ್ರನು ದಯಾಲನ ಹತ್ರ ಕಮಿಟ್ಮೆಂಟ್ ಆಗಿದ್ದಾನೆ ಅವ್ರು ಇಬ್ಬರೇ ಇವರು ಜಗನ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಎನಕ್ಕೆ ನ್ಯಾಯ ಸಿಗಬೇಕು ಈ ಥರ ಅರಾಜಾಗ ಮಾಡ್ತಾ ಇದ್ದಾರೆ ಏನೇನೋ ಕೇಳಿದರೆ ರೌಡಿಸೋ ಮಾಡ್ತಾ ಇದ್ದಾರೆ 10 ಜನ ಕರ್ಕೊಂಡು ಬರ್ತಾರೆ ನಾನು ಒಬ್ಬನೇ ಏನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ನಾನು ಏನು ಮಾಡಿದ್ದೀನಿ ಕಲೆಕ್ಟ್ರಿಗೆ ಒಂದು ಲೆಟ್ರು ಇವ್ರಿಗೆ ಲೋಕಾಯುಕ್ತಕ್ಕೆ ಒಂದು ಲೆಟ್ರು ತಹಸೀಲ್ದಾರ್ಗೆ ಒಂದು ಲೆಟ್ರ್ ಕೊಟ್ಬಿಟ್ಟಿದ್ದೀನಿ ಸರ್ವರ್ಗೆ ನಾಳೆ ಮಂಡೇ ನಾನು ಕೊಡ್ತೀನಿ ಏನೋ ಸರ್ವೆ ಸೂಪರ್ವೈಸರು ಯಾವ ಸರ್ವೇರ್ ಇಲ್ಲಿ ಬಂದಿರೋದು ತಾವು ಇದು ಮಾಡಿ ಹಾಂ ತಗೊಳ್ಳಬೇಕು ಏನು ಅದು ಏನು ಗೌರ್ಮೆಂಟ್ ಆ್ಯಕ್ಷನ್ ಏನಿದೆ ಅದು ತಗೊಳ್ಳಿ ಅವನು ಯಾವ ಥರ ಅವನು ನನಗೆ ಇಂಟಿಮೇಷನ್ ಮಾಡಲಿಲ್ಲ ಏನಿಲ್ಲ ಇದು ಸ್ವತ್ತು ಈ ಅಟ್ ಪ್ರೆಸೆಂಟ್ ಈ ಕಂಪ್ಲೀಟ್ ಜಮೀನು ಯಾರು ಇದೆ ನನಗೆ ಇದನ್ನು ನನಗಿದಾನೆ ಫೋನ್ ಮಾಡಬೇಕು ಇಲ್ಲ ನನ್ನ ಕರಿಬೇಕಿಲ್ವಾ ನನ್ನ ಕರೆದ್ಬಿಟ್ಟು ನಾನೇ ಬಂದು ಕೇಳಿದರೆ ನಿನಗೆ ಇದಕ್ಕೆ ಸಂಬಂಧ ಇಲ್ಲ ಹೋಗ್ರಿ ಇನ್ನು ಕೇರ್ಲೆಸ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಅದಕ್ಕೆ ನಾನು ಇದು ಒಂದು ನ್ಯಾಯ ಬೇಕನ್ನು ನಾನು ಇದು ಮಾಡ್ತಾ ಇದ್ದೀನಿ